ಪ್ರಿಯ ವಿದ್ಯಾರ್ಥಿಗಳೇ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನೀಡುವಂತಹ ಎಂ ಸಿ ಕ್ಯೂ ಪ್ರಶ್ನೆಗಳಿಗೆ ಅವರು ನೀಡುವಂತಹ ಓ ಎಮ್ ಆರ್ ಶೀಟ್ನಲ್ಲಿ ಉತ್ತರಗಳನ್ನು ತುಂಬುವ ಮಾದರಿಯನ್ನು ತೋರಿಸಲು ಈ ವಿಡಿಯೋದಲ್ಲಿ ಪ್ರಯತ್ನಿಸಿದ್ದೇನೆ ಇದು ಭಾಗ ಮೂರು ಈ ಹಿಂದೆ ಒಂದರಿಂದ ಇಪ್ಪತ್ತು ಪ್ರಶ್ನೆಗಳಿಗೆ ಉತ್ತರಗಳನ್ನು ತುಂಬುವಂತಹ ವೀಡಿಯೋಗಳನ್ನು ಎರಡು ವಿಡಿಯೋಗಳನ್ನು ಮಾಡಿದ್ದೇನೆ ನೀವು ಅದನ್ನು ಗಮನಿಸಿದ್ದೀರಾ ಅಂತ ಅಂದ್ಕೋತೀನಿ ಈಗ ಈ ಭಾಗದಲ್ಲಿ ಇಪ್ಪತ್ತೊಂದರಿಂದ ಮೂವತ್ತು ಪ್ರಶ್ನೆಗಳಿಗೆ ಉತ್ತರಗಳನ್ನು ಮಾಡೋದು ಹೇಗೆ ಅವುಗಳನ್ನು ಓ ಎಂ ಆರ್ ಶೀಟಲ್ಲಿ ತುಂಬೋದು ಹೇಗೆ ಅನ್ನೋದನ್ನು ನಾವು ನೋಡೋಣ ಕಲಿಯೋಣ ಈಗ ನಾವು ಇದು ಪ್ರಶ್ನೆ ಪತ್ರಿಕೆಯ ಮುಖಭಾಗವನ್ನು ನೋಡ್ತಾ ಇದ್ದೇವೆ ಅನಂತರ ಅದಕ್ಕೆ ಸಂಬಂಧಪಟ್ಟಂಥ ಒ ಎಮ್ ಆರ್ ಶೀಟನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಈ ಒಮ್ ಶೀಟ್ನಲ್ಲಿ ನೀವು ನೋಡ್ತಾ ಇರ್ಬೋದು ಕೆಳಗೆ ಒಂದರಿಂದ ಇಪ್ಪತ್ತು ಪ್ರಶ್ನೆಗಳಿಗೆ ಎರಡೂ ಬಾಕ್ಸ್ಗಳಲ್ಲಿ ಉತ್ತರಗಳನ್ನು ತುಂಬಿರುವುದು ನಮಗೆ ಕಾಣ್ತಾ ಇದೆ ಮೊದಲನೇ ಬಾಕ್ಸಲ್ಲಿ ಒಂದರಿಂದ ಹತ್ತು ಎರಡನೇ ಬಾಕ್ಸ್ನಲ್ಲಿ ಹನ್ನೊಂದರಿಂದ ಇಪ್ಪತ್ತು ಪ್ರಶ್ನೆಗಳನ್ನು ತುಂಬಿದ್ದೇವೆ ಈಗ ನಾವು ಇಪ್ಪತ್ತೊಂದರಿಂದ ಮೂವತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ತುಂಬಲು ಮೂರನೇ ಬಾಕ್ಸ್ ಹೇಗಿರುತ್ತದೆ ಅಂತ ಇದನ್ನು ಸ್ವಲ್ಪ ದೊಡ್ಡದು ಮಾಡಿ ನೋಡೋಣ ಇಲ್ಲಿ ನೋಡಿ ಇಪ್ಪತ್ತೊಂದರಿಂದ ಮೂವತ್ತು ಪ್ರಶ್ನೆಗಳಿಗೆ ಎ ಬಿ ಸಿ ಡಿ ವೃತ್ತಗಳಿದ್ದಾವೆ ಯಾವ ವೃತ್ತ ಸರಿ ಹೋಗುತ್ತದೋ ಆ ವೃತ್ತಕ್ಕೆ ನಾವು ಶೇಡ್ ಮಾಡಬೇಕಾಗಿದೆ ಈಗ ನಾವು ನೇರವಾಗಿ ಪ್ರಶ್ನೆಗಳಿಗೆ ಬರೋಣ ಇಪ್ಪತ್ತೊಂದನೇ ಪ್ರಶ್ನೆ ಏನು ಹೇಳುತ್ತೆ ಅಂದರೆ ಎ ಬಿಂದು ನಿರ್ದೇಶಾಂಕಗಳು ಒಂದು ಕಮ ಎರಡು ಓ ಝೀರೋ ಕಮ ಝೀರೋ ಮತ್ತು ಸಿ ಎ ಕಮ ಬಿಂದುಗಳು ಸರಳ ರೇಖಾಗತವಾಗಿದ್ದರೆ ಕೊಟ್ಟಿರುವಂಥ ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿ ಹೋಗುತ್ತದೆ ಅಂತ ನಾವು ಉತ್ತರವನ್ನು ಪರಿಶೀಲಿಸಬೇಕಾಗಿದೆ ಈಗ ನಮಗೆ ಒಂದು ವಿಷಯ ಗೊತ್ತಿರಬೇಕು ಏನು ಅಂತ ಹೇಳಿದರೆ ಸರಳ ರೇಖಾಗತವಾಗಿರುವ ಯಾವುದೇ ಮೂರು ಬಿಂದುಗಳಿಂದ ಉಂಟಾಗುವ ತ್ರಿಭುಜದ ವಿಸ್ತೀರ್ಣ ಸೊನ್ನೆ ಅಂತ ಅಂಥೇಳಿ ಅಂದರೆ ಮೂರು ಬಿಂದುಗಳು ರೇಖಾಗತವಾಗಿದ್ದರೆ ತ್ರಿಭುಜ ರಚನೆ ಆಗೋದಿಲ್ಲ

ಎಕ್ಸ್ ತ್ರೀ ವೈ ತ್ರೀ ಅಂದರೆ ಎ ಕಾಮ ಬಿ ಅಂದರೆ ಸಿ ಬಿಂದು ಈ ಬೆಲೆಗಳನ್ನು ತ್ರಿಭುಜದ ವಿಸ್ತೀರ್ಣ ಸೂತ್ರದಲ್ಲಿ ಹಾಕಿದರೆ ಏನಾಗುತ್ತದೆ ಅರ್ಧ ಎಂಟು ಎಕ್ಸ್ ಒನ್ ಅಂದರೆ ಒಂದು ಎಂಟು ವೈ ಟು ಅಂದರೆ ಸೊನ್ನೆ ಮೈನಸ್ ವೈ ತ್ರೀ ಅಂತ ಹೇಳಿದರೆ ಬಿ ಪ್ಲಸ್ ಎಕ್ಸ್ ಟು ಅಂತ ಹೇಳಿದರೆ ಸೊನ್ನೆ ಇಂಟು ವೈ ತ್ರೀ ಅಂತ ಹೇಳಿದರೆ ಬಿ ಮೈನಸ್ ವೈ ಒನ್ ಅಂತ ಹೇಳಿದರೆ ಎರಡು ಪ್ಲಸ್ ಎಕ್ಸ್ ತ್ರೀ ಅಂತ ಹೇಳಿದರೆ ಎ ಎಂಟು ವೈ ಒನ್ ಅಂತ ಹೇಳಿದರೆ ಎರಡು ಮೈನಸ್ ವೈ ಟೂ ಅಂತ ಹೇಳಿದರೆ ಸೊನ್ನೆ ಬೆಲೆಗಳನ್ನು ಆದೇಶ ಮಾಡಿದ್ವಿ ಇವುಗಳನ್ನ ಸರಳ ರೂಪಕ್ಕೆ ತಂದರೆ ಏನಾಗುತ್ತೆ ಅಂದರೆ ತ್ರಿಭುಜದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಅರ್ಧ ಇಂಟು ಒಂದು ಮೈನಸ್ ಬಿ ಅಂದರೆ ಮೈನಸ್ ಬಿ ಬಂತು ಸೊನ್ನೆಗೆ ಬಿ ಮೈನಸ್ ಎರಡು ಗುಣಿಸಿದರೆ ಸೊನ್ನೆ ಬಂತು ಪ್ಲಸ್ ಎ ಇಂಟು ಎರಡು ಅಂದರೆ ಎರಡು ಎ ಇಸಿ ಟು ಸೊನ್ನೆ ಅಂತ ತಗೊಂಡಿದ್ದೀನಿ ಯಾಕೆ ಅಂದರೆ ಬಿಂದುಗಳು ಸರಳರೇಖಾಗತವಾಗಿದ್ದರೆ ವಿಸ್ತೀರ್ಣನೇ ಇರೋಲ್ಲ ಅದರಿಂದ ಆಫ್ ಒಂದು ಸೊನ್ನೆ ಆಗುತ್ತೆ ಇನ್ನು ಉಳಿದಿದ್ದು ಮೈನಸ್ ಬಿ ಪ್ಲಸ್ ಎರಡು ಎ ಇಸಿ ಟು ಸೊನ್ನೆ ಆಗುತ್ತೆ ಡೇರ್ ಫೋರ್ ಎರಡು ಎ ಇಸಿ ಕೊಟ್ಟು ಬಿ ಆಯಿತು ಅಂದರೆ ಬಿ ಇಸಿ ಟು ಎರಡು ಎ ಬಂತು ಈ ಉತ್ತರ ನಮ್ಮ ಪ್ರಶ್ನೆಯಲ್ಲಿ ಬಿ ಆಯ್ಕೆಯಲ್ಲಿದೆ ಆದ್ದರಿಂದ ಇಪ್ಪತ್ತೊಂದನೇ ಪ್ರಶ್ನೆಗೆ ಬಿ ಆಯ್ಕೆ ಸರಿ ಇದೆ ನಾವು ಓ ಎಮ್ ಆರ್ ಶೀಟ್ಗೆ ಹೋಗಿ ಇಪ್ಪತ್ತೊಂದನೇ ಪ್ರಶ್ನೆಯಲ್ಲಿ ಬಿ ವೃತ್ತವನ್ನು ಶೇಡ್ ಮಾಡಬೇಕು ಅನಂತರ ಮುಂದಿನ ಪ್ರಶ್ನೆ ಇಪ್ಪತ್ತೆರಡು ನೋಡೋಣ ಪ್ರಶ್ನೆ ಏನು ಹೇಳುತ್ತೆ ಅಂತ ಕೊಟ್ಟಿರುವ ನಕ್ಷೆಯಲ್ಲಿ ಇಲ್ಲಿ ನಕ್ಷೆ ಇದೆ ಅದರಲ್ಲಿ ಎ ಬಿ ಉದ್ದ ಕಣ್ಣಿಡಿರಿ ಅಂತ ಹೇಳಿದರೆ ನಕ್ಷೆನ ದೊಡ್ಡದು ಮಾಡಿದ್ದೀವಿ ಎ ಬಿ ಉದ್ದ ಅಂದರೆ ಎ ಬಿಂದು ಇರಬೇಕಾಗಿತ್ತು ಎ ಬಿಂದುನ್ನ ಇಲ್ಲಿ ಗುರ್ತು ಮಾಡಿದ್ದಾರೆ ಬಿ ಬಿಂದುವನ್ನು ಇಲ್ಲಿ ಗುರ್ತು ಮಾಡಿದ್ದಾರೆ ಅಂದರೆ ಎ ಬಿ ಎ ಉದ್ದ ಅಂತ ಹೇಳಿದರೆ ಎ ಬಿಂದುವಿಗೂ ಬಿ ಬಿಂದುವಿಗೂ ನಡುವಿನ ಅಂತರ ಇದು ಎ ಬಿಂದು ಇದು ಬಿ ಬಿಂದು ಇದು ನಡುವಿನ ಅಂತರ ಇದರ ಉದ್ದ ಹೆಂಗೆ ಕಂಡಿದ್ದು ಇಲ್ಲಿಂದ ಇಲ್ಲಿ ಇರೋ ದೂರ ಇಲ್ಲಿಂದ ಇಲ್ಲಿ ಇರುವ ಅಂತರ ಇಲ್ಲಿಂದ ಇಲ್ಲಿ ಇರುವ ಅಂತರ ಒಟ್ಟು ಮೂರು ಅಂತರಗಳಿದ್ದಾವೆ ಅಂದರೆ ಎ ಬಿ ಎ ಉದ್ದ ಮೂರು ಮಾನಗಳು ಅಂತ ಇದರ ಅರ್ಥ ಎ ಬಿ ಉದ್ದ ಮೂರು ಮಾನಗಳು ಅನ್ನೋ ಉತ್ತರ ಇಪ್ಪತ್ತೆರಡನೇ ಪ್ರಶ್ನೆಯಲ್ಲಿ ಸಿ ಆಯ್ಕೆನಲ್ಲಿ ಇದೆ ಆದ್ದರಿಂದ ಇಪ್ಪತ್ತೆರಡನೇ ಪ್ರಶ್ನೆಗೆ ಸಿ ಆಯ್ಕೆ ಸರಿ ಓ ಎಂ ಮಷಿನ್ನಲ್ಲಿ ಇಪ್ಪತ್ತೆರಡು ಪ್ರಶ್ನೆಗಳಿಗೆ ಸಿ ಆಯ್ಕೆಯ ವೃತ್ತವನ್ನು ಶೇಡ್ ಮಾಡಬೇಕು ಮುಂದಿನ ಪ್ರಶ್ನೆ ಇಪ್ಪತ್ತ್ಮೂರು ಪ್ರಶ್ನೆ ದೊಡ್ಡದಾಗಿದೆ ಸ್ವಲ್ಪ ನಿಧಾನಕ್ಕೆ ಓದಿಕೊಳ್ಳೋಣ ಒಬ್ಬ ವಿದ್ಯಾರ್ಥಿಯು ಪ್ರಥಮ ಭಾಷೆಯಲ್ಲಿ ಅರವತ್ತೈದು ಅಂಕಗಳನ್ನು ವಿಜ್ಞಾನ ವಿಷಯದಲ್ಲಿ ಅರವತ್ತು ಅಂಕಗಳನ್ನು ಸಮಾಜ ವಿಜ್ಞಾನದಲ್ಲಿ ಐವತ್ತೈದು ಅಂಕಗಳನ್ನು ಹಾಗೂ ಗಣಿತದ ವಿಷಯದಲ್ಲಿ ಕೆಲವು ಅಂಕಗಳನ್ನು ಪಡೆದಿರುತ್ತಾನೆ ನಾಲ್ಕು ವಿಷಯದಲ್ಲಿ ಅವನು ಪಡೆದಿರುವ ಸರಾಸರಿ ಅಂಕಗಳು ಅರವತ್ತು ಆದರೆ ಗಣಿತದಲ್ಲಿ ಅವನು ಪಡೆದಿರುವ ಅಂಕಗಳು ಎಷ್ಟು ಅಂತ ಕಂಡಿಬೇಕು ಇದು ಸರಾಸರಿ ಲೆಕ್ಕ ಆಗಿರೋದ್ರಿಂದ ಸರಾಸರಿ ಸೂತ್ರ ಸರಾಸರಿಸಿಕೊಟ್ಟು ಎಲ್ಲ ವಿಷಯಗಳ ಒಟ್ಟು ಅಂಕಗಳು ಬೈ ವಿಷಯಗಳ ಸಂಖ್ಯೆ ಈಗ ಸರಾಸರಿ ಅಂತ ಹೇಳಿದರೆ ಎಲ್ಲ ವಿಷಯಗಳ ಒಟ್ಟು ಅಂಕಗಳ ಅರವತ್ತೈದು ಪ್ಲಸ್ ಐವತ್ತು ಪ್ಲಸ್ ಐವತ್ತೈದು ಪ್ಲಸ್ ಗಣಿತ ಡಿವೈಡೆಡ್ ಬೈ ಫೋರ್ ಸರಾಸರಿ ಕೊಟ್ಟಿದ್ದಾರೆ ಅರವತ್ತು ಅಂತ ಹೇಳಿ ಅರವತ್ತನ್ನು ಹಾಕಿದ್ದೀವಿ ಇನ್ನು ಅರವತ್ತೈದು ಐವತ್ತು ಐವತ್ತೈದು ಕೂಡಿದರೆ ನೂರ ಎಪ್ಪತ್ತು ಪ್ಲಸ್ ಗಣಿತ ಬೈ ಫೋರ್ ಹೊರೆ ಗುಣಕಾರ ನೂರ ಎಪ್ಪತ್ತು ಪ್ಲಸ್ ಗಣಿತ ಇಸ್ ಟು ಅರುವತ್ತು ಇಂಟು ನಾಲ್ಕು ನೂರ ಎಪ್ಪತ್ತು ಪ್ಲಸ್ ಗಣಿತ ಇಸಿಕೊಳ್ತು ಅರವತ್ನಾಲ್ಕು ಇನ್ನೂರ ನಲವತ್ತು ದೇ ಫೋರ್ ಗಣಿತ ಇಸಿಕೊಳ್ತು ಇನ್ನೂರ ನಲವತ್ತು ಮೈನಸ್ ನೂರ ಎಪ್ಪತ್ತು ಗಣಿತದ ಅಂಕ ಎಪ್ಪತ್ತು ಅಂದರೆ ಅವನು ಪಡೆದ ಅಂಕಗಳು ಗಣಿತದಲ್ಲಿ ಎಪ್ಪತ್ತು ಈ ಉತ್ತರ ನಮ್ಮ ಆಯ್ಕೆಯಲ್ಲಿ ಡಿನಲ್ಲಿ ಇದೆ ಅದರಿಂದ ಇಪ್ಪತ್ತ್ಮೂರನೇ ಪ್ರಶ್ನೆಗೆ ಡಿ ಆಯ್ಕೆ ಸರಿ ವೈಎಮ್ ಆ ಶೀಟ್ನಲ್ಲಿ ಇಪ್ಪತ್ತ್ಮೂರನೇ ಪ್ರಶ್ನೆಗೆ ಡಿ ವೃತ್ತವನ್ನು ಶೇಡ್ ಮಾಡುವುದು ಮುಂದಿನ ಪ್ರಶ್ನೆ ಇಪ್ಪತ್ನಾಲ್ಕು ಪ್ರಶ್ನೆ ಏನು ಹೇಳುತ್ತೆ ಒಂದು ಸಲ ನೋಡೋಣ ಕೇಂದ್ರೀಯ ಪ್ರವೃತ್ತಿಗಳ ಅಳತೆಗಳಿಗಿರುವ ಪ್ರಾಯೋಗಿಕ ಸಂಬಂಧ ಯಾವುದು ಅಂತ ಕೇಳಿದ್ದಾರೆ ಈಗ ಕೇಂದ್ರೀಯ ಪ್ರವೃತ್ತಿಗಳು ಅಂತ ಹೇಳಿದರೆ ನಮಗೆ ಗೊತ್ತಿರಬೇಕು ಅವು ಯಾವುವು ಹೇಳಿದರೆ ಒಂದೇದು ಸರಾಸರಿ ಆಮೇಲೆ ಬಹುಲಕ ಅನಂತರ ಮಧ್ಯಾಂಕ ಈ ಮೂರನ್ನು ಕೇಂದ್ರೀಯ ಪ್ರವೃತ್ತಿಗಳು ಅಂತ ಕರೀತಾರೆ ಈ ಮೂರಕ್ಕೂ ಸಹ ಸಂಬಂಧ ಇರುವ ಒಂದು ಸೂತ್ರ ಇದೆ ಅದೇನು ಅಂದರೆ ಮೂರು ಮಧ್ಯಾಹ್ಕ ಇಸ್ ಈಕ್ವಲ್ ಟು ಒಂದು ಬಹುಲಕ ಪ್ಲಸ್ ಎರಡು ಸರಾಸರಿ ಅಂತ ಇದು ಸಂಬಂಧ ಪ್ರಾಯೋಗಿಕ ಸಂಬಂಧ ಅಂತ ಕೇಳಿದಾರಲ್ಲ ಅದು ಈ ಆಯ್ಕೆ ಎನಲ್ಲಿ ಇದೆ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಎ ಆಯ್ಕೆ ಸರಿ ಇದೆ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಎ ವೃತ್ತವನ್ನು ಶೇಡ್ ಮಾಡಬೇಕು ಮುಂದಿನ ಪ್ರಶ್ನೆ ಇಪ್ಪತ್ತೈದು ಏನು ಹೇಳುತ್ತೆ ಇದು ಅಂತ ಒಂದು ಸಲ ನೋಡೋಣ ಕೆಳಗೆ ಕೊಟ್ಟಿರುವ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ಮಧ್ಯಾಂಕವಿರುವ ವರ್ಗಾಂತರವು ಯಾವುದು ಅಂತ ಕೇಳಿದರೆ ಇದು ಆವೃತ್ತಿ ವಿತರಣಾ ಪಟ್ಟಿ ವರ್ಗಾಂತರ ಕೊಟ್ಟಿದ್ದಾರೆ ಆವೃತ್ತಿ ಕೊಟ್ಟಿದ್ದಾರೆ ಎಲ್ಲ ಆವೃತ್ತಿಗಳನ್ನು ಸೇರಿಸಿದರೆ ಒಟ್ಟು ಅರವತ್ತಾಗುತ್ತೆ ಅದನ್ನು ಎನ್ ಅಂತ ಕರೆಯೋಣ ಮಧ್ಯಾಂಗ ಕಂಡುಹಿಡಬೇಕು ಅಂದರೆ ಸಂಚಿತ ಆವೃತ್ತಿ ಬೇಕು ಸಂಚಿತ ಆವೃತ್ತಿಗಳನ್ನು ಕಂಡುಹಿಡಿಬೇಕು ಮೊದಲ ವರ್ಗಾಂತರದಲ್ಲಿ ಆವೃತ್ತಿ ಐದಕ್ಕೆ ಸಂಚಿತ ಆವೃತ್ತಿ ಐದನೆಯ ನೆಕ್ಸ್ಟು ಎರಡನೇ ವರ್ಗಾಂತರ ಹತ್ತು ಇಪ್ಪತ್ತಕ್ಕೆ ಎಂಟು ಐದನ್ನು ಕೂಡಿದ್ದು ಸಂಚಿತ ಆವೃತ್ತಿಯಾಗುತ್ತೆ ಅಂದರೆ ಹದಿಮೂರು ಮೂರನೇ ಸಂಚಿತ ಆವೃತ್ತಿ ಅಂತ ಹನ್ನೆರಡು ಎಂಟು ಐದು ಕೂಡಿದ್ದು ಇಪ್ಪತ್ತೈದು ನಾಲ್ಕನೇ ಸಂಚಿತ ಆವೃತ್ತಿ ಅಂತ ಹೇಳಿದರೆ ನಲವತ್ತಾಗುತ್ತೆ ಅದೇ ರೀತಿ ಕೊನೆಯ ಸಂಚಿತ ಆವೃತ್ತಿ ಇಪ್ಪತ್ತು ಹದಿನೈದು ಹನ್ನೆರಡು ಎಂಟು ಐದು ಕೂಡಿದ್ದು ಅರವತ್ತು ಹೀಗೆ ಸಂಚಿತ ಆವೃತ್ತಿಯ ಕೊನೆಯ ಮತ್ತು ಆವೃತ್ತಿಯ ಒಟ್ಟು ಮತ್ತ ಸಮ ಇರ್ತವೆ ನಾವು ಮಧ್ಯಾಂಕ ಕಂಡಿಬೇಕು ಅಂದರೆ ಅದಕ್ಕೆ ಸೂತ್ರ ಎನ್ ಬೈ ಟು ಇದೆ ಎನ್ ಅಂದರೆ ಅರುವತ್ತಿದೆ ಮಧ್ಯಾಂಕ ಟು ಅರುವತ್ತು ಬೈ ಎರಡು ಅಂದರೆ ಮೂವತ್ತು ಬಂತು ಈ ಮೂವತ್ತು ಅನ್ನೋದು ಸಂಚಿತ ಆವೃತ್ತಿನಲ್ಲಿ ಎಲ್ಲಿ ಬರುತ್ತೆ ಅಂದರೆ ನಲವತ್ತರಲ್ಲಿ ಬರುತ್ತೆ ಆದ್ದರಿಂದ ಮಧ್ಯಾಂಕ ಇರುವ ಸಾಲು ಯಾವುದಪ್ಪ ಅಂದರೆ ಇದು ಈ ಸಾಲಿನಲ್ಲಿ ವರ್ಗಾಂತರ ಯಾವುದು ಮಧ್ಯಾಂಕ ಇರುವ ವರ್ಗಾಂತರ ಮೂವತ್ತರಿಂದ ನಲವತ್ತು ಇದೆಯಲ್ಲ ಈ ವರ್ಗಾಂತರ ಇದು ನಮ್ಮ ಆಯ್ಕೆ ಸರಿ ಉತ್ತರ ಇದು ಆಯ್ಕೆಗಳಲ್ಲಿ ಸಿನಲ್ಲಿದೆ ನೋಡಿರಿ ಆದ್ದರಿಂದ ಇಪ್ಪತ್ತೈದನೇ ಪ್ರಶ್ನೆಗೆ ಸಿ ಆಯ್ಕೆ ಸರಿ ವೈಎಮ ಶೀಟ್ನಲ್ಲಿ ಇಪ್ಪತ್ತೈದನೇ ಪ್ರಶ್ನೆಗೆ ಸಿ ವೃತ್ತವನ್ನು ಶೇಡ್ ಮಾಡಬೇಕು ಇನ್ನು ಇಪ್ಪತ್ತಾರನೇ ಪ್ರಶ್ನೆಗೆ ಬರೋಣ ಪ್ರಶ್ನೆ ಹೀಗಿದೆ ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಬೈ ಎ ಸಿ ಇ ಜಿ ಕೊರ್ಟು ಬಿ ಡಿ ಬೈ ಸಿ ಡಿ ಆಗಿದೆ ಮತ್ತು ಬಿ ಕೋನ ಎಪ್ಪತ್ತು ಡಿಗ್ರಿ ಹಾಗೂ ಸಿ ಕೋನ ಐವತ್ತು ಡಿಗ್ರಿ ಆದಾಗ ಬಿ ಎ ಡಿ ಅಳತೆ ಎಷ್ಟು ಅಂತ ಇಲ್ಲಿ ತ್ರಿಭುಜ ಇದೆ ಎ ಬಿ ಸಿ ಅಂತ ಅದರಲ್ಲಿ ಎ ಬಿ ಬೈ ಎ ಸಿ ಇಸ್ ಈಕ್ವಲ್ ಟು ಬಿ ಡಿ ಬೈ ಡಿ ಸಿ ಅಂತ ಹೇಳಿದರೆ ಬಿ ಕೋನ ಎಪ್ಪತ್ತು ಡಿಗ್ರಿ ಇದೆ ಸಿ ಕೋನ ಐವತ್ತು ಡಿಗ್ರಿ ಇದೆ ಬಿ ಎ ಡಿ ಕೋನ ಕಣ್ಣು ಹಿಡಿಬೇಕು ಇದಕ್ಕೆ ನಾವು ಒಂದು ರಚನೆ ಮಾಡ್ಕೋಬೇಕು ರಚನೆ ಏನು ಅಂದರೆ ಸಿಯನ್ನು ಎ ಬಿ ಯುಸಿ ಕೊಟ್ಟು ಎ ಇ ಆಗುವಂತೆ ಈವರೆಗೆ ವೃದ್ಧಿಸಿ ಅಂತ ಸಿಯನ್ನು ವೃದ್ಧಿಸಬೇಕು ಎಲ್ಲಿವರೆಗೆ ಈವರೆಗೆ ಹೇಗೆ ಅಂದರೆ ಎ ಬಿ ಉದ್ದ ಎಷ್ಟಿದೆಯೋ ಅಷ್ಟೇ ಎ ಇ ಆಗುವಂತೆ ಅಂತ ವೃದ್ಧಿಸಿದ ಮೇಲೆ ಬಿ ಇಯನ್ನು ಸೇಸಣ ನಮಗೊಂದು ತ್ರಿಭುಜ ಸಿಗುತ್ತೆ ಇಲ್ಲಿ ಬಿ ಎ ಇ ಕೋನ ಕೋನ ಆಗುತ್ತೆ ಎ ಬಿ ಸಿ ತ್ರಿಭುಜಕ್ಕೆ ಈ ಬಾಹ್ಯ ಕೋನ ಬಿ ಎ ಸಿನಲ್ಲಿ ನಲ್ಲಿ ಎಪ್ಪತ್ತು ಐವತ್ತರಗಳ ಮೊತ್ತಕ್ಕೆ ಸಮರ್ಥ ಯಾಕೆಂದರೆ ಬಾಹ್ಯ ಕೋನವು ಒಳ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮ ಅಲ್ವಾ ಅದಕ್ಕೆ ನೂರಿಪ್ಪತ್ತು ಈಗ ಇ ಎ ಸಿ ಒಟ್ಟು ನೂರ ಎಂಬತ್ತು ಡಿಗ್ರಿ ಇದೆ ಅದರಲ್ಲಿ ಬಿ ಎ ಇ ಕಳೆದ್ರೆ ನಮಗೆ ಬಿ ಎ ಸಿ ಕೋನ ಸಿಗುತ್ತೆ ಅದು ಅರುವತ್ತು ಡಿಗ್ರಿ ಆಗುತ್ತೆ ನೂರ ಎಂಬತ್ತರಲ್ಲಿ ನೂರ ಕಳೆದ್ರೆ ಅರುವತ್ತು ಡಿಗ್ರಿ ಬಿ ಎ ಸಿ ಕೋನ ಅರುವತ್ತು ಡಿಗ್ರಿ ಬಂತು ಅದೇ ರೀತಿ ಬಿ ಎ ಇ ತ್ರಿಭುಜದಲ್ಲಿ ಬಿ ಎ ಮತ್ತು ಎ ಇ ಸಮ ಇರೋದ್ರಿಂದ ಇ ಕೋನ ಬಿ ಕೋನ ಸಮ ಇರ್ತವೆ ನೂರಿಪ್ಪತ್ತರಲ್ಲಿ ಅದು ಮೂವತ್ತು ಬರುತ್ತೆ ಅದು ಮೂವತ್ತು ಬರುತ್ತೆ ನೂರ ಎಂಬತ್ತರಲ್ಲಿ ನೂರ ಇಪ್ಪತ್ತ ಕಳೆದ್ರೆ ಅರವತ್ತರಲ್ವಾ ಅರವತ್ತರಲ್ಲಿ ಅರ್ಧ ಅರ್ಧ ಈಗ ಎ ಬಿ ಬೈ ಎ ಸಿ ಜಿ ಕೊಟ್ಟು ಬಿ ಡಿ ಬೈ ಸಿ ಡಿ ಅಂತ ಕೊಟ್ಟಿದ್ದಾರೆ ಆದರೆ ಎ ಬಿನ ಬೆಲೆ ಎ ಇಗೆ ಸಮ ಅಂತ ನಾವು ರಚನೆಯಲ್ಲಿ ದೇ ಫೋರ್ ಎ ಬಿ ಬೈ ಎ ಸಿ ಇಸಿಕೊಂಡು ಬಿ ಡಿ ಬೈ ಸಿ ಡಿ ಇರೋದು ಎ ಇ ಬೈ ಎ ಸಿ ಇಸಿಕೊಂಡು ಬಿ ಡಿ ಬೈ ಸಿ ಡಿ ಆಯಿತು ಈಗ ಥೇಲ್ಸನ ಪ್ರಮೇಯದ ವಿಲೋಮದ ಪ್ರಕಾರ ಬಿ ಇ ಸಮಾಂತರ ಆಗುತ್ತದೆ ನಾವು ಬಿ ಇ ನೋಡ್ರಿ ಬಿ ಇ ಸಮಾಂತರ ಏಡಿ ಆಗುತ್ತದೆ ಯಾಕೆ ಅಂತ ಹೇಳಿದರೆ ಪ್ರಮೇಯ ಅದರ ಪ್ರಕಾರ ಬಾಹುಗಳನ್ನು ಪತ್ತ ಸಮಯ ಇದ್ದಾಗ ಮೂರನೇ ಬಾಹುವಿಗೆ ಸಮಾಂತರವಾಗಿರ್ತದೆ ಅಂತ ಇದೆಯಲ್ವ ಅದರ ಪ್ರಕಾರ ಅದರ ವಿಲೋಮದನ್ನ ತಗೊಂಡ್ರೆ ಬಿ ಇ ಸಮಾಂತರ ಎ ಡಿ ಆಯಿತು ಈಗ ಕೋನಗಳು ನೋಡಿರಿ ಎ ಇ ಬಿ ಕೋನ ಅನ್ನೋದು ಸಿ ಎ ಡಿ ಕೋನ ಅನ್ನೋದು ಸಮ ಇದ್ದಾವೆ ಮೂವತ್ತು ಡಿಗ್ರಿ ಯಾಕೆಂದರೆ ಇವು ಅನುರೂಪ ಕೋನಗಳು ಕಾರಣ ಬಿ ಇ ಸಮಾಂತರ ಎ ಡಿ ಈಗ ಬಿ ಎ ಡಿ ಕೋನ ಕಂಡುಹಿಡೀಬೇಕು ಬಿ ಎ ಡಿ ಕೋನ ಕಂಡಿಬೇಕು ಅಂದರೆ ಬಿ ಎ ಸಿ ಕೋನದಲ್ಲಿ ಸಿ ಎ ಡಿ ಕೋನವನ್ನು ಕಳೀಬೇಕು ಬಿ ಎ ಡಿ ಕೋನ ಟು ಬಿ ಎ ಸಿ ಕೋನ ಅರುವತ್ತು ಡಿಗ್ರಿ ಅಂತ ಕಂಡು ಹಿಡ್ದಿದ್ದೀವಿ ಅದೇ ಥರ ಸಿ ಎ ಡಿ ಕೋನನ ಮೂವತ್ತು ಡಿಗ್ರಿ ಅಂತ ಕಂಡು ಹಿಡಿದಿವಿ ಅರುವತ್ತು ಡಿಗ್ರಿನಲ್ಲಿ ಮೂವತ್ತು ಡಿಗ್ರಿಯನ್ನು ಕಳೆದ್ರೆ ಮೂವತ್ತು ಡಿಗ್ರಿ ಬರುತ್ತದೆ ಅದರಿಂದ ನಮ್ಮ ಆಯ್ಕೆ ಮೂವತ್ತು ಡಿಗ್ರಿ ಎನಲ್ಲಿ ಇದೆ ಇಪ್ಪತ್ತಾರನೇ ಪ್ರಶ್ನೆಗೆ ಎ ಆಯ್ಕೆ ಸರಿ ವೈ ಎಮ್ ಆರ್ ಶೀಟ್ನಲ್ಲಿ ಇಪ್ಪತ್ತಾರನೇ ಪ್ರಶ್ನೆಗೆ ಎ ವೃತ್ತವನ್ನು ಶೇಡ್ ಮಾಡಬೇಕು ಇನ್ನು ಪ್ರಶ್ನೆ ನಂಬರ್ ಇಪ್ಪತ್ತೇಳು ನೋಡೋಣ ಏನು ಕೊಟ್ಟಿದ್ದಾರೆ ಅಂಥೇಳಿ ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಇ ಎಫ್ ಮತ್ತು ಎ ಬಿ ಸಿ ಕೋನಾ ಇಸಿಕ್ ಟು ಡಿ ಎಫ್ ಕೋನ ಇಸ್ ಟು ಸಿಕ್ಸ್ಟಿ ಡಿಗ್ರಿ ಆದಾಗ ಎ ಸಿ ಎ ಎಷ್ಟು ಅಂತ ಇಲ್ಲಿ ಎ ಬಿ ಸಿ ಯು ಡಿ ಇ ಎಫ್ಗೆ ಸಮರೂಪಿ ಅಂತ ಹೇಳಿದ್ದಾರೆ ಸಮರೂಪಿ ಅಂತ ಹೇಳಿದ ಮೇಲೆ ಬಾಹುಗಳನ್ನು ಪಾತ ಸಮ ಇರಬೇಕು ಕೋನ ಎರಡು ಕೋನ ಅರುವ ಡಿಗ್ರಿ ಅಂತ ಕೊಟ್ಟಿದ್ದಾರೆ ಎ ಸಿ ಇ ಕಣ್ಣಿಡಿಬೇಕಾಗಿದೆ ತ್ರಿಭುಜ ಎ ಬಿ ಸಿ ಸಮಾರೂಪಿ ತ್ರಿಭುಜ ಡಿ ಇ ಎಫ್ ಅಂತ ಇರೋದರಿಂದ ಬಾವುಗಳ ಅನುಪಾತ ಎ ಬಿ ಬೈ ಡಿ ಇ ಎ ಬಿ ಬೈ ಡಿ ಇಸ್ ಈಕ್ವಲ್ ಟು ಬಿ ಸಿ ಬೈ ಇ ಎಫ್ ಅಂದರೆ ಬಿ ಸಿ ಬೈ ಇ ಎಫ್ ಇಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್ ಅಂದರೆ ಎ ಸಿ ಬೈ ಡಿ ಎಫ್ ಈಗ ಅವುಗಳ ಬೆಲೆಗಳನ್ನು ಆದೇಶ ಮಾಡಿದರೆ AB బి బై డి అందరే నాలుగు పయింట్ ఎంటు ನಾಲ್ಕು ఎర పొయింట్ నాల్కూ అందర నూ పాయింట్ ఎంటు బై ఎర పొయింట్ నాలుగు ఈజ్ ಅಂದರೆ ಆರು ಬೈ ಮೂರು బై మూరు అందరే ఆరు బై మూరు ఈజ్ ఈక్వల్ టు ఏ బై ఒన్ పొయింట్ త్రీ ఏ బై ఒన్ పొయింట్ త్రీ అత ఇల్ని నేను ఏసి బల ಟು ಸಿಕ್ಸ್ ಬೈ ತ್ರೀ ಆಯಿತು ಫೋರ್ ಪಾಯಿಂಟ್ ಏಯ್ಟನ್ನು ಟೂ ಪಾಯಿಂಟ್ ಫೋರಿಂದ ಬಾಗ್ಸಿದರೆ ಹಾಗೂ ಸಿಕ್ಸ್ ಬೈ ತ್ರೀಯನ್ನು ಬಾಗ್ಸಿದರೆ ಆನ್ಸರ್ ನಮಗೆ ಎರಡು ಬರುತ್ತೆ ಇದರರ್ಥ ಎ ಸಿ ಬೈ ಒನ್ ಪಾಯಿಂಟ್ ತ್ರೀ ಇಸಿ ಟು ಟೂ ಎಫ್ರಿ ಎ ಸಿ ಇಸಿ ಟು ಒರೆ ಗುಣಾಕಾರ ಮಾಡಿದರೆ ಟೂ ಪಾಯಿಂಟ್ ಸಿಕ್ಸ್ ಬಂತು ಈ ಆನ್ಸರು ಇಪ್ಪತ್ತೇಳನೇ ಪ್ರಶ್ನೆಯಲ್ಲಿ ನಲ್ಲಿದೆ ಅದರಿಂದ ಬಿ ಆಯ್ಕೆ ಸರಿ ಇಪ್ಪತ್ತೇಳನೇ ಪ್ರಶ್ನೆಗೆ ಬಿ ವೃತ್ತವನ್ನು ಶೇಡ್ ಮಾಡಬೇಕು ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆಗೆ ಬಂದಿದ್ದೀವಿ ಇದೇನು ಹೇಳುತ್ತೆ ನೋಡೋಣ ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಸಮಾಂತರ ಬಿ ಸಿ ಮತ್ತು ಎ ಬಿ ಇಷ್ಟು ಎ ಡಿ ಇಸ್ ಇಕ್ವಲ್ ಟು ಐದು ಇಷ್ಟು ಮೂರು ಅದರಿಂದ ತ್ರಿಭುಜ ನೋಡೋಣ ಇಲ್ಲಿ ಎ ಬಿ ಸಿ ತ್ರಿಭುಜ ಇದೆ ಅದು ಡಿ ಇ ಸಮಾಂತರ ಬಿ ಸಿ ಇದೆ ಎ ಬಿಯ ಉದ್ದ ಐದು ಅದೇ ರೀತಿ ಎ ಡಿ ಯ ಉದ್ದ ಮೂರು ಮಾನಗಳು ಈಗ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಇಷ್ಟು ತ್ರಿಭುಜ ಎ ಡಿ ಇ ವಿಸ್ತೀರ್ಣ ಅನುಪಾತ ತಗೋಬೇಕಾಗಿದೆ ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಸಮಾಂತರ ಬಿ ಸಿ ಆಗಿರೋದ್ರಿಂದ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಇಸಿ ಟು ಎ ಬಿ ಸ್ಕ್ವಯರ್ ಬೈ ಎ ಡಿ ಸ್ಕ್ವೇರ್ ಆಗುತ್ತೆ ಎ ಬಿ ಅಂದರೆ ಐದು ಕೊಟ್ಟಿದ್ದಾರೆ ಅದು ಐದು ಸ್ಕ್ವೇರು ಎ ಡಿ ಅಂದರೆ ಮೂರು ಕೊಟ್ಟಿದ್ದಾರೆ ಅದು ಮೂರು ಸ್ಕ್ವಯರ್ ಫಾರ್ ಐದು ಸ್ಕ್ವೇರ್ ಬೈ ಮೂರು ಸ್ಕ್ವಯರ್ ಆಯಿತು ಈಗ ತ್ರಿಭುಜ ಎ ಬಿ ಸಿ ಬೈ ತ್ರಿಭುಜ ಎ ಡಿ ಈಸಿಕೊಳ್ತು ಇಪ್ಪತ್ತೈದು ಬೈ ಒಂಬತ್ತಾಯಿತು ಅಂದರೆ ಎ ಬಿ ಸಿ ಬೈ ಎ ಡಿ ತ್ರಿಭುಜಗಳ ವಿಸ್ತೀರ್ಣ ಈಜಿಕೊಳ್ತು ಇಪ್ಪತ್ತೈದು ಈಸ್ಟು ಒಂಬತ್ತು ಅಂತ ಅನುಪಾತ ಬಂತು ಈ ಉತ್ತರ ಇಪ್ಪತ್ತೆಂಟನೇ ಪ್ರಶ್ನೆಯಲ್ಲಿ ಡಿ ಆಯ್ಕೆಯಾಗಿದೆ ಆದ್ದರಿಂದ ಒ ಎಮ್ ಆರ್ ಶೀಟ್ನಲ್ಲಿ ಇಪ್ಪತ್ತೆಂಟನೇ ಪ್ರಶ್ನೆಗೆ ಡಿ ವೃತ್ತವನ್ನು ಶೇಡ್ ಮಾಡಬೇಕು ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಬರೋಣ ಇಪ್ಪತ್ತೊಂಬತ್ತನೇ ಪ್ರಶ್ನೆಯಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ ಇದು ಒಂದು ತ್ರಿಭುಜದ ಚಿತ್ರ ನೋಡ್ರಿ ಕೊಟ್ಟಿರುವ ಚಿತ್ರದಲ್ಲಿ ಕೋನ ಎ ಬಿ ಸಿ ತೊಂಬತ್ತು ಡಿಗ್ರಿ ಬಿ ಡಿ ಲಂಬ ಎ ಸಿ ಬಿ ಡಿ ಲಂಬ ಎ ಸಿ ಚಿತ್ರದಲ್ಲಿ ಎ ಬಿ ಇಸ್ ಇಕೋಲ್ ಟು ಆರು ಸೆಂಟಿಮೀಟರ್ ಎ ಬಿ ಇಸ್ ಈಕ್ವಲ್ ಟು ಆರು ಸೆಂಟಿಮೀಟರ್ ಬಿ ಸಿ ಇಸ್ ಇಕೊಲ್ ಟು ಎಂಟು ಬಿ ಸಿ ಇಸ್ ಈಕೊಲ್ ಟು ಎಂಟು ಸೆಂಟಿಮೀಟರ್ ಮತ್ತು ಸಿ ಎ ಇಸ್ ಎಸ್ ಟು ಹತ್ತು ಸೆಂಟಿಮೀಟರ್ ಸಿ ಎ ಹತ್ತು ಸೆಂಟಿಮೀಟರ್ ಆದಾಗ ಎ ಡಿಯ ಉದ್ದ ಎ ಡಿಯ ಉದ್ದ ಎಷ್ಟು ಅಂತ ಕೇಳಿದ್ದಾರೆ ಈಗ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಬಿಗಳಲ್ಲಿ ಅಂತ ತಗೊಂಡ್ರೆ ಅದರಲ್ಲಿ ಎ ಬಿ ಸಿ ಕೋನ ಈಸ್ ಈಕ್ವಲ್ ಟು ಎ ಡಿ ಬಿ ಕೋನ ಈಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಆಗುತ್ತೆ ಎ ಬಿ ಸಿ ಕೋನ ತೊಂಬತ್ತು ಡಿಗ್ರಿ ಗುರುತು ಮಾಡಿದರೆ ಎ ಡಿ ಬಿ ಕೋನನೂ ಕೂಡ ತೊಂಬತ್ತು ಡಿಗ್ರಿ ಇರುತ್ತೆ ಒಂದು ಕೋನ ಸಮ ಇದೆ ಆಮೇಲೆ ಇನ್ನೊಂದು ಕೋನ ಎ ಕೋನ ಎ ಕೋನ ಸಮ ಇದೆ ಅಂದರೆ ಇದು ಉಭಯ ಸಾಮಾನ್ಯ ಎ ಕೋನ ಅನ್ನೋದು ಎರಡೂ ತ್ರಿಭುಜಗಳಿಗೆ ಉಭಯ ಸಾಮಾನ್ಯ ಆದ್ದರಿಂದ ಕೋ ನಿರ್ಧಾರಕ ಗುಣದಿಂದ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಎ ಡಿ ಬಿ ಅಂತ ಹೇಳಬಹುದು ಯಾವಾಗ ಎರಡು ತ್ರಿಭುಜಗಳು ಸಮರೂಪಿ ಆಗ್ತವೋ ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮ ಅಂದರೆ ಎ ಸಿ ಬೈ ಎ ಬಿಜ್ ಈಕ್ವಲ್ ಟು ಎ ಸಿ ಬೈ ಎ ಬಿಜ್ ಈಕ್ವಲ್ ಟು ಎ ಬಿ ಬೈ ಎ ಡಿ ಆಗುತ್ತೆ ಈಗ ಬೆಲೆಗಳನ್ನು ಆದೇಶ ಮಾಡಿದರೆ ಎ ಸಿ ಬೈ ಎ ಬಿ ಅಂದರೆ ಹತ್ತು ಬೈ ಆರು ಎ ಸಿ ಅಂದರೆ ಹತ್ತು ಎ ಬಿ ಅಂದರೆ ಆರು ಇಸ್ ಈಸಿ ಟು ಎ ಬಿ ಅಂದರೆ ಆರಿದೆ ಎ ಡಿ ಬೆಲೆ ಕಣ್ಣು ಹಿಡಿಬೇಕು ಓರೆ ಗುಣಾಕಾರ ಮಾಡೋಣ ಓರೆ ಗುಣಾಕಾರ ಮಾಡಿದರೆ ಹತ್ತು ಎ ಡಿ ಈಸಿ ಕೊರ್ಟು ಮೂವತ್ತಾರು ಆಯಿತು ಅದರಿಂದ ಎ ಡಿ ಈಸಿ ಕೊರ್ಟು ಮೂವತ್ತಾರು ಬೈ ಹತ್ತು ದೇ ಫೋರ್ ಎ ಎಡಿಯ ಬೆಲೆ ತ್ರೀ ಪಾಯಿಂಟ್ ಸಿಕ್ಸ್ ಬಂತು ಈ ಆನ್ಸರು ನಮ್ಮ ಪ್ರಶ್ನೆಯಲ್ಲಿ ಬಿ ಆಯ್ಕೆಯಲ್ಲಿ ಇದೆ ಆದ್ದರಿಂದ ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಬಿ ಆಯ್ಕೆ ಸರಿ ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಬಿ ವೃತ್ತವನ್ನು ಶೇಡ್ ಮಾಡಿದ್ವಿ ಇನ್ನು ಈ ಸಂಚಿಕೆಯ ಕೊನೆಯ ಪ್ರಶ್ನೆ ಮೂವತ್ತನೇದು ಪ್ರಶ್ನೆ ಏನು ಹೇಳುತ್ತೆ ಅಂತ ಒಂದು ಸಲ ನೋಡಿಬಿಡೋಣ ಈ ಕೆಳಗೆ ಕೆಲವು ತ್ರಿಭುಜಗಳ ಬಾಹುಗಳ ಅಳತೆಗಳನ್ನು ನೀಡಲಾಗಿದೆ ಇವುಗಳಲ್ಲಿ ಲಂಬಕೋನ ತ್ರಿಭುಜವಲ್ಲದೆ ಇರುವ ತ್ರಿಭುಜದ ಬಾಹುಗಳನ್ನು ತಿಳಿಸಿ ಅಂತ ಈಗ ಇಲ್ಲಿ ನಾಲ್ಕು ಆಯ್ಕೆಗಳಿದ್ದಾವೆ ಪ್ರತಿಯೊಂದರಲ್ಲೂ ಮೂರು ಮೂರು ಅಳತೆ ಕೊಟ್ಟಿದ್ದಾರೆ ಅವು ಲಂಬಕೋನದ ತ್ರಿಭುಜದ ಅಳತೆಗಳಾಗಿದವ ಅನ್ನೋದು ಕರೆಕ್ಟು ಆಗಿಲ್ಲದೆ ಇರೋದನ್ನು ಗುರುತಿಸಬೇಕು ಲಂಬಕೋನ ತ್ರಿಭುಜದಲ್ಲಿ ದೊಡ್ಡ ಬಾಹುವಿನ ವರ್ಗವು ಅಂದರೆ ಕರ್ಣದ ವರ್ಗ ಉಳಿದೆರಡು ವರ್ಗಗಳ ಮೊತ್ತಕ್ಕೆ ಸಮ ಇರ್ತದೆ ಅನ್ನೋ ನಮಗೆ ಅಂಶ ಗೊತ್ತಿದೆ ಪೈತಾಗೋರ್ಸನ್ ಭ್ರಮೇ ಪ್ರಕಾರ ಈಗ ಒಂದನೇ ಆಯ್ಕೆ ಮೂರು ಅಳತೆ ಐದು ಹನ್ನೆರಡು ಹದಿಮೂರು ಕೊಟ್ಟಿದ್ದಾರೆ ಪೈತಾಗೋರ್ಸಿನ ತ್ರಿವಳಿಗಳಿಗೆ ನಾವು ಟೆಸ್ಟ್ ಮಾಡಿದರೆ ಹದಿಮೂರು ಸ್ಕ್ವೇರ್ ಟು ಹನ್ನೆರಡು ಸ್ಕ್ವೇರ್ ಪ್ಲಸ್ ಐದು ಸ್ಕ್ವೇರ್ ಆಗುತ್ತೆ ಅಂದರೆ ನೂರ ಅರುವತ್ತೊಂಬತ್ತು ಇಸಿ ಕೊಲ್ಟು ನೂರ ನಲ್ವತ್ನಾಲ್ಕು ಪ್ಲಸ್ ಇಪ್ಪತ್ತೈದು ಅದರಿಂದ ನೂರ ಅರುವತ್ತೊಂಬತ್ತು ಈಜುಕೊಳ್ತು ನೂರ ಅರವತ್ತೊಂಬತ್ತು ಬಂತು ಅಂದರೆ ಇವು ಪೈತಾಗುರಿ ತ್ರಿವಳಿಗಳು ಹೌದು ಅಂದರೆ ಈ ಮೂರು ಅಳತೆಗಳಿಂದ ಲಂಬಕುನ ತ್ರಿಭುಜ ರಚನೆ ಮಾಡ್ಬೋದು ಇನ್ನು ಬಿ ಅಳತೆ ತಗೊಂಡ್ರೆ ಎಂಟು ಹದಿನೈದು ಹದಿನೇಳು ದೊಡ್ಡ ಬಾಹು ಹದಿನೇಳು ಅದರ ವರ್ಗ ಈಜುಕೊಳ್ತು ಉಳಿದೆರಡು ಬಾಹುಗಳ ವರ್ಗ ಹದಿನೇಳು ಸ್ಕ್ವೇರ್ ಅಂದರೆ ಇನ್ನೂರ ಎಂಬತ್ತೊಂಬತ್ತು ಹದಿನೈದು ಸ್ಕ್ವೇರ್ ಇನ್ನೂರ ಇಪ್ಪತ್ತೈದು ಎಂಟು ಸ್ಕ್ವೇರ್ ಅರವತ್ನಾಲ್ಕು ಇನ್ನೂರ ಎಂಬತ್ತೊಂಬತ್ತು ಇಸುಕೊಳ್ಟು ಇನ್ನೂರ ಎಂಬತ್ತೊಂಬತ್ತು ಇಲ್ಲೂ ಕೂಡ ಮೂರು ಅಳತೆಗಳಿಂದ ಲಂಬಕೋನ ತ್ರಿಭುಜ ಸಾಧ್ಯವಿದೆ ಇನ್ನು ಸಿ ಅಳತೆಗಳನ್ನ ತಗೊಂಡ್ರೆ ಮೂರು ಎಂಟು ಆರಿದೆ ದೊಡ್ಡ ಬಾಹು ಎಂಟು ಅದರ ಸ್ಕ್ವೇರ್ ಇಸುಕೊಳ್ತು ಆರು ಸ್ಕ್ವೇರ್ ಪ್ಲಸ್ ಮೂರು ಸ್ಕ್ವೇರು ಈಗ ಅರವತ್ತ್ನಾಲ್ಕು ಇಸುಕೊಳ್ಟು ಮೂವತ್ತಾರು ಪ್ಲಸ್ ಒಂಬತ್ತಾಯಿತು ಅರವತ್ತ್ನಾಲ್ಕು ಅನ್ನೋದು ನಲವತ್ತೈದಕ್ಕೆ ಸಮ ಅಲ್ಲ ಅಂದರೆ ಇವು ಉಪಾಯಿತೋರೆ ಥ್ರಿ ಒಳೆಗಳಲ್ಲ ಈ ಮೂರು ಅಳತೆಗಳಿಂದ ಲಂಬ ಕೋನ ತ್ರಿಭುಜ ಸಾಧ್ಯವಿಲ್ಲ ಲಂಬ ಕೋನ ತ್ರಿಭುಜ ಅಲ್ಲ ಈಗ ಡಿ ತಗೊಂಡ್ರೆ ಏಳು ಇಪ್ಪತ್ನಾಲ್ಕು ಇಪ್ಪತ್ತೈದಿದೆ ಇಪ್ಪತ್ತೈದು ಸ್ಕ್ವೇರ್ ಇಸು ಕೊಟ್ಟು ಉಳಿದ ಬಾಹುಗಳು ಇಪ್ಪತ್ನಾಲ್ಕು ಸ್ಕ್ವೇರ್ ಪ್ಲಸ್ ಏಳು ಸ್ಕ್ವೇರ್ ಅಂದರೆ ಆರ್ನೂರಿ ಇಪ್ಪತ್ತೈದು ಈಜುಕೊಳ್ಟು ಐನೂರ ಇಪ್ಪತ್ತಾರು ಪ್ಲಸ್ ನಲವತ್ತೊಂಬತ್ತು ಆರ್ನೂರ ಇಪ್ಪತ್ತೈದು ಈಜುಕೊಳ್ಬು ಆರ್ನೂರ ಇಪ್ಪತ್ತೈದು ಬಂತು ಅಂದರೆ ಡಿ ಅಳತೆಗಳು ಲಂಬಕೋನ ತ್ರಿಭುಜ ಉಂಟು ಮಾಡ್ತವೆ ಆದ್ದರಿಂದ ಇದು ಸರಿ ಇದೆ ಹಾಗಾದರೆ ತ್ರಿಭುಜವಲ್ಲದ ಉತ್ತರ ಯಾವುದು ಅಂದರೆ ಸಿ ಅಂದರೆ ಸಿ ಆಯ್ಕೆ ಸರಿ ಇದೆ ಮೂವತ್ತನೇ ಪ್ರಶ್ನೆಗೆ ಸಿ ಆಯ್ಕೆಯನ್ನು ನಾವು ಗುರ್ತು ಮಾಡಬೇಕು ಮೂವತ್ತನೇ ಪ್ರಶ್ನೆಗೆ ಸಿ ವೃತ್ತವನ್ನು ಶೇಡ್ ಮಾಡೋಣ ಈಗ ಇಪ್ಪತ್ತೊಂದರಿಂದ ಮೂವತ್ತು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಹಿಡಿದು ಓ ಎಮ್ ಆರ್ ಶೀಟ್ನಲ್ಲಿ ಶೇಡ್ ಮಾಡಿದ ಮೇಲೆ ನಮ್ಮ ಓ ಎಮ್ ಆರ್ ಶೀಟು ಹೇಗೆ ಕಾಣಿಸುತ್ತೆ ಅಂದರೆ ನೋಡೋಣ ಇಲ್ಲಿ ಮೂರನೇ ಬಾಕ್ಸಿಗೆ ನಮ್ಮ ಉತ್ತರಗಳನ್ನು ಈ ರೀತಿ ತುಂಬಿರ್ತೇವೆ ಈಗ ಒಂದು ಎರಡು ಮೂರು ಮೂರು ಬಾಕ್ಸ್ಗಳು ಉತ್ತರಗಳು ಭರ್ತಿಯಾಗಿದ್ದಾವೆ ಅಂದರೆ ಒಂದರಿಂದ ಮೂವತ್ತು ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಓ ಎಮ್ ಆರ್ ಶೀಟಲ್ಲಿ ತುಂಬಿದ್ದೇವೆ ತುಂಬಿದ ನಂತರ ಹೀಗೆ ಕಾಣಿಸುತ್ತೆ ನೆಕ್ಸ್ಟ್ ಇನ್ನು ಉಳಿದಿರೋದು ಮೂವತ್ತೊಂದರಿಂದ ನಲವತ್ತು ಪ್ರಶ್ನೆಗಳು ಉಳಿದಿದ್ದಾವೆ ಅವುಗಳಿಗೆ ನಾವು ಮುಂದಿನ ಪ್ರಶ್ನೆಗಳಿಗೆ ಸರಣಿ ನಾಲ್ಕರಲ್ಲಿ ಉತ್ತರಗಳನ್ನು ಹುಡುಕೋಣ ಅಲ್ಲಿವರೆಗೂ ನಮಸ್ಕಾರ